ಇದು ನೋಟಗಾರ ಬಗ್ಗೆ ಹೇಳಬೇಕು ಅಂದರೆ ಔಟ್ ಆ್ಯಂಡ್ ಔಟ್ ಕಾಮಿಡಿ ಸಬ್ಜೆಕ್ಟ್. ಇದು ಕಾಮಿಡಿ ಅಂದರೆ ಈಗ ಆಲ್ಮೋಸ್ಟ್ ಎಲ್ಲ ಕಾಮಿಡಿ ಜಾನರ್ಗಳು ನಾರ್ಮಲ್ ಆಗಿ ಇರುತ್ತೆ. ಇದು ನಮ್ಮ ವೈಯಕ್ತಿಕ ಜೀವನಕ್ಕೆ ತುಂಬ ನಾಟುತ್ತೆ. ಅಂದರೆ ನಮ್ಮ ದಿನನಿತ್ಯ ನಡೆಯೋ ವಿಷಯಗಳನ್ನೇ ಎತ್ಕೊಂಡು ಅದನ್ನು ವಿಭಿನ್ನವಾಗಿ ತೋರಿಸ್ತಾ ಇದ್ದೀವಿ. ಒಂದು ಸಸ್ಪೆನ್ಸ್ ಥ್ರಿಲ್ಲರ್ ಸಿನಿಮಾ ಶುರುವಿಂದ ಹಿಡಿದು ಎಂಡ್ವರೆಗೂ ಜನ ನಗ್ತಾನೆ ಇರ್ತಾರೆ. ಒಂದು ಹೊಸ ಎಂಟರ್ಟೈನ್ಮೆಂಟ್ ಕೂಡ ಪ್ರಯತ್ನ. ಇದರ ಲಾಜಿಕ್ ಏನಿಲ್ಲ, ಒಂದೇ ಮ್ಯಾಜಿಕ್. ರಾಧೆ ಓ ರಾಧೆ ಅಂತ ಒಂದು ರಾಧೆ ಶ್ಯಾಮನ ಮಾಡ್ರನ್ ಆಗಿ ನಾವು ಒಂದು ಲವ್ ಸ್ಟೋರಿನ ತೋರಿಸ್ತಾ ಇದ್ದೀವಿ. ಇದರಲ್ಲಿ ಇದು ಬರೆದಿರೋ ಈ ಸಾಂಗ್ ಬರೆದಿರೋದು ವಿ ನಾಗೇಂದ್ರ ಪ್ರಸಾದ್. ನನಗೆ ಇದು ಮ್ಯೂಸಿಕ್ ಬಂದು ಅರ್ಜುನ್ ರಾಮು ಅಂತ, ಹುಲಿರಾಯ, ಆಮೇಲೆ ಮೊನ್ನೆ ನನ್ನ ಪ್ರಕಾರ ಎಲ್ಲ ಬಂತು. ಅದ್ಭುತವಾದ ಮ್ಯೂಸಿಕ್ ಡೈರೆಕ್ಟ್ರು. ಇದರಲ್ಲಿ ಒಂದು ಒಳ್ಳೆ ಆಲ್ಬಮ್ ಕೊಟ್ಟಿದ್ದಾರೆ. ನಮ್ಮ ಕ್ವಾಲಿಟಿ ಹೈ ಲೆವೆಲ್ ಕ್ವಾಲಿಟಿ ಏನು ಬೇಕು ಎಲ್ಲ ಮಾಡಿ. ಬಜೆಟ್ ಇಲ್ಲಿ ನೋಡ್ತಾರ, ಇದು ನೋಟಗಾರರ ಬಜೆಟ್. ಯಾರು ನೋಡ್ತಾರೆ ವೀಕ್ಷಕರು ಅವ್ರ ಬಜೆಟ್ ಹೇಳ್ತಾರೆ. ನಮ್ದೇನಿದ್ರೆ ಎಂಟರ್ಟೈನ್ಮೆಂಟ್ ಪ್ರೊಡ್ಯೂಸರ್ಗಳು ನಮಗೇನು ಕೊಡ್ತಾರೆ. ನೋಟಗಾರ ನನ್ನ ಮೊದಲನೇ ಸಿನಿಮಾ, ಯಾಕಂದರೆ ಒಟ್ಟೊಟ್ಟಿಗೆ ಒಂದು ಎರಡು ಸಿನಿಮಾ ಶುರುವಾಗಿದೆ. ಬಟ್ ಅಂದರೆ ಶೂಟಿಂಗ್ ಶುರುವಾಗಿದ್ದು ನನ್ನ ಮೊದಲನೇ ಸಿನಿಮಾ ಹೀರೋ ಆಗಿ ನೋಟಗಾರ. ಇದಕ್ಕಿಂತ ಮುಂಚೆ ರಂಗಿತ ರಂಗ ಅಂತ ಸಿನಿಮಾ ಬಂದಿತ್ತು, ಆ ಸಿನಿಮಾದ ನಾನು ಜರ್ನಿ ಸ್ಟಾರ್ಟ್ ಮಾಡಿದೆ. ಪ್ರಸ್ತುತವಾಗಿ ನಾನು ಪಾರು ಅನ್ನೋ ಒಂದು ಅರ್ಧದಲ್ಲಿ ಮುಖ್ಯ ಪಾತ್ರದಲ್ಲಿ ಮಾಡ್ತೀನಿ. ಯಾಕಂದರೆ ನನಗೆ ಡ್ಯಾನ್ಸ್ ಕರ್ನಾಟಕ ಡ್ಯಾನ್ಸ್ ಅದರೂ ಕೂಡ ಮಾಡ್ತೀನಿ. ನೋಟಗಾರ ಒಂದು ಒಳ್ಳೆ ಎಕ್ಸ್ಪೀರಿಯೆನ್ಸ್ ಆಗಿದೆ. ಸಾಂಗ್ ಶೂಟ್ ಮಾಡ್ತಿದ್ದೀನಿ, ಮಾಡ್ತಾರೆ, ತುಂಬ ಒಳ್ಳೆ ಸಾಂಗು, ತುಂಬ ಖುಷಿ ಕೊಟ್ಟಿದೆ. ರೊಮ್ಯಾನ್ಸ್ ಬರುತ್ತೆ, ನಾವು ದಿನನಿತ್ಯ ನೋಡ್ತೀವಲ್ಲ ಚಟುವಟಿಕೆಗಳು, ಪ್ರೊಡಕ್ಷನ್ದವ್ರು ಇರ್ಬೋದು, ಮ್ಯಾನೇಜರ್ಸ್ ಇರ್ಬೋದು, ಕಾಸ್ಟ್ಯೂಮ್ ಡಿಪಾರ್ಟ್ಮೆಂಟ್ ಇರ್ಬೋದು, ಎಲ್ಲರನ್ನೂ ಸೇರಿಸಿ ಒಂದು ಸಾಂಗ್ ಆಗಿದೆ. ಒಂಥರ ಸ್ಪೆಷಲ್ ಸಾಂಗ್ ಅಂತ ಸಿನಿಮಾನು ಡಿಫ್ರೆಂಟ್ ಎಕ್ಸ್ಪೀರಿಯೆನ್ಸ್ ಇತ್ತು, ಇದು ತುಂಬ ಡಿಫ್ರೆಂಟ್ ಎಕ್ಸ್ಪೀರಿಯೆನ್ಸ್ ಇದೆ. ಬಟ್ ಇಂಥವ್ರ ಜೊತೆ ಕೆಲಸ ಮಾಡೋದು ನನಗೆ ತುಂಬ ಖುಷಿ ಆಗುತ್ತೆ. ವೆರಿ ಗುಡ್ ಟ್ಯಾಲೆಂಟ್ ಅಂತ ಪರ್ಸನ್. ಓಪನ್ ಆದರೆ ಶಾರ್ಟ್ ಸರ್, ಓಪನ್ ಆದರೆ ಎಸ್ಕೇಪು ಸರ್.